ಇದು ಕಲ್ಲಹಳ್ಳಿ, ಮೈಸೂರಿನಿಂದ 30 ಮೈಲಿ ದೂರ. ಇಂದಿಗೂ 1500 ಜನರಿರುವ ಪುಟ್ಟ ಹಳ್ಳಿ. ಆದರೆ 4 ಶತಮಾನಗಳ ಹಿಂದೆ ಕಂಚಿನ ಬಾಗಿಲಿದ್ದ 2 ಸುತ್ತಿನ ಕೋಟೆಯ ರಕ್ಷೆಯಲ್ಲಿ ಮಂಗಲಸನ ರಾಜಾಶ್ರಯದಲ್ಲಿ ಮೆರೆದ ಊರು. ಆಳುವ ಅರಸು ಮಾತ್ರವಲ್ಲ, ಪ್ರಸಿದ್ಧ ಕನ್ನಡ ಕವಿಯೂ ಸಾಟಿಯಿಲ್ಲದ ಕುಸ್ತಿಪಟುವೂ ಆಗಿದ್ದ 3ನೆಯ ಮಂಗಲಸನ ವಂಶಸ್ಥರು ದೇವರಾಜ ಅರಸರು. ಕಲ್ಲಹಳ್ಳಿಯ ಮುಖಂಡತ್ವದಿಂದ ಕರ್ನಾಟಕದ ಮುತ್ಸದ್ದಿಯಾದ ಅರಸು ಎಂದಿಗೂ ಜನರ ಜೊತೆಗೆ. ಒಬ್ಬರಲ್ಲೊಬ್ಬರು ಇರಿಸಿದ ವಿಶ್ವಾಸ, ಅಭಿಮಾನಗಳೇ ಅವರನ್ನು ಅಧಿಕಾರಕ್ಕೇರಿಸಿದ ಮೆಟ್ಟಲುಗಳಾದವು. ದೇವರಾಜ ಅರಸಿನವರ ಆಳ್ವಿಕೆಯಲ್ಲಿ ವರುಣನಾಲಯ ನಡೆಸಿದರು. ಬಹುಕಾಲದಲ್ಲಿ ಸುಮಾರು 4 ದಶಕ ಶಾಸಕ, 6-7 ವರ್ಷ ಮಂತ್ರಿ, 7-8 ವರ್ಷ ಮುಖ್ಯಮಂತ್ರಿಯಾದರು ಈ ಎಲ್ಲ ಪ್ರತಿಷ್ಠಿತ ಪೀಠಗಳಿಗಿಂತ ಎತ್ತರಕ್ಕೆ ಬೆಳೆದು ನಿಂತರು. ಒಳಗೆ ತಿಳಿಯಾಗಿಯೇ ಉಳಿದರು, ಜನಮನದಲ್ಲಿ ಮನೆ ಮಾಡಿಕೊಂಡರು. ಅರಸಿನವರು ಕರ್ನಾಟಕ ಕೀರ್ತಿಯ ತಂದವರು, ಇವರು ಕರ್ನಾಟಕ ಕೀರ್ತಿಯ ತಂದವರು. ಕರ್ನಾಟಕ ರಾಜಕಾರಣಕ್ಕೆ ಹೊಸ ತಿರುವು ಕೊಟ್ಟು ದಲಿತರ ಏಳಿಗೆಯ ಹೊಸ ಶಕೆಯನ್ನಾರಂಭಿಸಿದ ಕಾರಣ ಪುರುಷ ದೇವರಾಜ ಅರಸರು ಮುಖ್ಯಮಂತ್ರಿಯಾಗಿ ಹೊಣೆ ಹೊತ್ತಿದ್ದು 12 ವರ್ಷಗಳ ಹಿಂದೆ. ನಮ್ಮ ರಾಜ್ಯದಲ್ಲಿ ಸುಮಾರು 8-9 ಲಕ್ಷ ಸಂತಾರಗಳ ಹಳ್ಳಿಗಳಲ್ಲಿ ಅವರಿಗೆ ಭೂಮಿನೂ ಇಲ್ಲ, ಮನೆಯೂ ಇಲ್ಲ, ಮನೆ ನಿವೇಶನೂ ಕೂಡ ಇಲ್ಲ. ಈ ಒಂದು ದೊಡ್ಡ ಸಲದ ಒಂದು ಸಂಕಲ್ಪ ಮಾಡಿದ್ದೆ. ನನ್ನ ಒಂದು ಗುರಿ ಏನು ಅಂತ ಹೇಳಿದ್ರೆ, ನನ್ನ ಆಡಳಿತದ ಮುಖ್ಯ ಗುರಿ ನನಗೆ ಇರ್ತಕ್ಕಂಥದ್ದು, ನನಗೆ ಇರ್ತಕ್ಕಂಥ ಕಾಲದಲ್ಲಿ ಈ ನೀರಾವರಿ ಆದ್ರೂ ಪೂರೈಸಬೇಕು ನಮ್ಮ ರಾಜ್ಯದ್ದು ಅಂತ ಹೇಳಿ ನನ್ನ ದೊಡ್ಡ ಆಸೆ ಇದೆ. ಈ ಕನ್ನಡ ಭಾಷೆ ನಮ್ಮ ಆಡಳಿತ ಭಾಷೆ ಮಾಡಬೇಕು ಎಂದು ಸರ್ಕಾರದ ಉದ್ದೇಶ ಇದೆ. ಜನತೆ ಯಾವ ಭಾಷೆ ಮಾತನಾಡ್ತಾರೋ ಅದರಿಂದ ಆಡಳಿತ ನಡೆಯೋದಾದ್ರೆ ಅದು ಜನತೆಗೂ ಕೂಡ ಬಹಳ ಪ್ರಯೋಜನ ಇದೆ. ಆಡಳಿತಾವಧಿಯ ಆರಂಭದಲ್ಲೇ ಸಮಸ್ಯೆಗಳ ಸವಾಲು. ಸಾವಿರ ಸಮಸ್ಯೆಗಳಿರಲಿ, ಮುನ್ನುಗ್ಗಿ ಎದುರಿಸುವ ಛಲ. ಪ್ರತಿಕೂಲ ಪರಿಸ್ಥಿತಿ ಶೀಘ್ರ ನಿರ್ಧಾರಗಳಿಗೆ, ತ್ವರಿತ ಕ್ರಮಗಳಿಗೆ ಅಡ್ಡಿಯಾಗಲಿಲ್ಲ. ಹಿಂದೆಂದೂ ಕಂಡರಿಯದಂತಹ ಅಭಾವ ಪರಿಸ್ಥಿತಿ ರಾಜ್ಯದಲ್ಲಿ, ಹಿಂದೆಂದೂ ಇಲ್ಲದಷ್ಟು ಅಗಾಧ ಪ್ರಮಾಣದಲ್ಲಿ ಪರಿಹಾರ. ದೇವರಾಜ ಅರಸರು ಗುಲ್ಬರ್ಗಾ, ರಾಯಚೂರು, ಬೀದರ್, ವಿಜಾಪುರ ಜಿಲ್ಲೆಗಳಲ್ಲಿ ಹಳ್ಳಿ ಹಳ್ಳಿಗೂ ಹೋಗಿ ಸರ್ಕಾರ ಕೈಗೊಂಡ ಕ್ರಮಗಳನ್ನು ಪರಿಶೀಲಿಸಿದರು. ಉದ್ಯೋಗಾವಕಾಶ, ಆಹಾರ ಪೂರೈಕೆ, ಬಟ್ಟೆ ಹಂಚಿಕೆ, ಹೀಗೆ 10 ವ್ಯಾಪಕ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಈ ಭಾಗದಲ್ಲಿ ಕೃಷ್ಣಾ ನದಿಯ ಜಲಸಿರಿಯನ್ನು ಬಳಸಿ 20 ಲಕ್ಷ ಎಕರೆಗೆ ನೀರುಣಿಸಿ ಹಸಿರಾಗಿಸುವ ಮೇಲಿನ ಕೃಷ್ಣಾ ಬೃಹತ್ ಯೋಜನೆಯ ಕಾರ್ಯಗತಿಯನ್ನು ಚುರುಕುಗೊಳಿಸಿದರು. ಅಂತೆಯೇ ವರನದಿ ಕಾವೇರಿ ನೀರಿನ ಬಳಕೆ ಬಹುಕಾಲದಿಂದ ಇತ್ಯರ್ಥವಾಗದೇ ಉಳಿದಿದ್ದ ಕೃಷ್ಣರಾಜಸಾಗರದ ಬಲದಂಡೆಯ ವರುಣಾ ಕಾಲುವೆಯ ಕಾರ್ಯಾರಂಭದ ದಿಟ್ಟ ನಿರ್ಧಾರ ಜಿಲ್ಲೆಯ ಜನತೆಯ ಮನವೊಲಿಸಿಕೊಂಡ ಮಹಾಸಾಧನೆ. ಬಡವರದ್ದೇ ಸದಾ ಚಿಂತೆ, ಎಲ್ಲರಿಗೂ ಸ್ವಂತ ಮನೆ ಹೊಂದಿರಬೇಕು ಎಂಬ ಆಸೆ, ಎಲ್ಲ ಕಡೆ ಉಚಿತ ನಿವೇಶನಗಳ ಹಂಚಿಕೆ, ಜನತಾ ಮನೆಗಳ ನಿರ್ಮಾಣ. ದುರ್ಬಲ ವರ್ಗ, ಹರಿಜನ, ಗಿರಿಜನ, ಅಲ್ಪಸಂಖ್ಯಾತರ ನಿಜ ಏಳಿಗೆಗೆ ಕಾನೂನುಬದ್ಧವಾದ, ಕಾರ್ಯಸಾಧ್ಯವಾದ ಯೋಜನೆ ರೂಪಿಸಿದ ಐತಿಹಾಸಿಕ ಹಿರಿಮೆ ದೇವರಾಜ ಅರಸು ಅವರದು. ವಿಶೇಷ ವರದಿ ತಯಾರಿಸಿದ್ದು ಮಾತ್ರವಲ್ಲ,
ಕಾರ್ಯಗತವಾಯಿತು ಅವರ ಉತ್ಕಟ ಆಕಾಂಕ್ಷೆಯ ಈಡೇರಿಕೆ. ಒಂದು ಹೆಸರಿನ ಹಿನ್ನೆಲೆಯ ಪ್ರಚಂಡ ಶಕ್ತಿಯನ್ನು ಅರಿತುಕೊಂಡವರು ಅರಸು. ಸ್ವಾತಂತ್ರ್ಯ ಪೂರ್ವದಿಂದಲೂ ಕನ್ನಡ ನಾಡಿನ ಏಕತೆಗೆ ನಡೆದ ಸತತ ಯತ್ನ 1956 ಫಲಿಸಿದರೂ ಕರ್ನಾಟಕ ನಾಮಕರಣವಾದದ್ದು 17 ನಂತರ. ಇದು ಸ್ವಾತಂತ್ರ್ಯದ ಹೋರಾಟದ ಜೊತೆಯಲ್ಲೇ ಇದಕ್ಕೂ ಹೋರಾಟ ಮಾಡಿಕೊಂಡೇ ಬಂದಿದ್ದಾರೆ ನಮ್ಮ ಕರ್ನಾಟಕದ ಜನ. ಆ ಕಾರಣದಿಂದ ನಾನು ಕೂಡ ಇದು ಯೋಗ್ಯವಾದ್ದು, ಎಲ್ಲರ ಜನರ ಅಶೋತ್ರ ಈಡೇರಿಸಬೇಕಾದ್ರು ಸರ್ಕಾರದ ಧರ್ಮ ಅಂತೇಳಿ ನಾನು ಮಾತು ಕೊಟ್ಟಂತೆ ನಡೆಸಿದ್ದೇನೆ. ಈಗ ಈ ಮುಂದೆ ಬರ್ತಕ್ಕಂಥ ನಮ್ಮ ರಾಜ್ಯೋತ್ಸವ ಏನಿದೆ, ಈ ಕಾಲಕ್ಕೆ ನಮ್ಮ ಈ ಜನತೆ ಆಸೆ ಪೂರ್ಣವಾಗಿ ಈಡೇರುತ್ತೆ ಅಂತೇಳಿ ನನ್ನ ನಂಬಿಕೆ ಇದೆ. ಯಾಕೆಂದ್ರೆ ನಮ್ಮ ಕನ್ನಡ ರಾಜ್ಯೋತ್ಸವವನ್ನ ಕರ್ನಾಟಕ ಹೆಸರಿನಿಂದ ನಾವು ನಡೆಸಬೇಕು ಅಂತ ಹೇಳಿ ಕಾಲಮಾಗಿತು, ಅಭಿಪ್ರಾಯ ಭೇದ ಕರಗಿತು. ಕರ್ನಾಟಕ ಎಂಬ ಹೆಸರು ಜನತೆಯ ಆಸೆ ಆಕಾಂಕ್ಷೆಗಳ ಪ್ರತೀಕ, ಭಾವಬಂಧನದ ಸಂಕೇತ ಎಂದರು. ಭಾರತ ಸ್ವಾತಂತ್ರ್ಯದ ಬೆಳ್ಳಿ ಹಬ್ಬದಂದು ರಾಜ್ಯ ವಿಧಾನಮಂಡಲದ ಅಪೂರ್ವ ಅಧಿವೇಶನ, ಮಧ್ಯರಾತ್ರಿಯಲ್ಲಿ ಭಾರತ ಸ್ವತಂತ್ರವಾದ ಪವಿತ್ರ ಮುಹೂರ್ತದಲ್ಲಿ. ವ್ಯಕ್ತಿ ಸ್ವಾತಂತ್ರ್ಯ ಉಳಿಸಿಕೊಂಡು ಸಮಾಜವಾದವನ್ನು ಅನುಷ್ಠಾನಕ್ಕೆ ತರುವ ಮಹಾಯಾಗ ಮಾಡಲು ಹೊರಟಿದ್ದೇವೆ ಎಂದರು ದೇವರಾಜ ಅರಸು. ಸಂಸ್ಕೃತಿ, ಸಾಹಿತ್ಯ ಮತ್ತಿತರ ಕಲಾ ಪ್ರಕಾರಗಳಲ್ಲಿ ತೀವ್ರ ಆಸಕ್ತಿ, ಎಂತಲೇ ಚಿಂತನಶೀಲರೊಂದಿಗೆ ಕಲಾವಿದರೊಂದಿಗೆ ವಿಚಾರ ವಿನಿಮಯ ಮಾಡಬೇಕೆನ್ನುವ ಹಂಬಲ. ಕನ್ನಡದ ಕಂಪು ದೂರದ ದೆಹಲಿಗೆ ಹರಡಿದಾಗ ದೇವರಾಜ ಅರಸು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಕನ್ನಡ ನಾಡ ನುಡಿಯ ಸಂಸ್ಕೃತಿಯ ಹಿರಿಮೆಯ ಬಗ್ಗೆ ಅಭಿಮಾನ ಸಹಜ, ಆದರೆ ದೇಶದ ಐಕ್ಯತೆಗೆ ಮಾರಕವಾಗುವಂತಹ ಅಂಧಾಭಿಮಾನ ಕೂಡದು ಎಂದು ಎಚ್ಚರಿಸಿದರು. ವಿವಿಧ ರಾಜ್ಯ ಭಾಷೆಗಳ ಉತ್ತಮ ಕೃತಿಗಳು ಇತರ ಭಾಷೆಗಳನ್ನಾಡುವವರಿಗೆ ಲಭ್ಯವಾದರೆ ಭಾಷೆಯೂ ಶ್ರೀಮಂತವಾಗುತ್ತದೆ, ನಾಡೂ ನೆಮ್ಮದಿಯಾಗುತ್ತದೆ ಎಂದರು. ಕನ್ನಡ ಚಲನಚಿತ್ರಗಳು ಹೊಸ ಮೌಲ್ಯಗಳನ್ನು, ಹೊಸ ವಿಚಾರಗಳನ್ನು ಮೂಡಿಸುವಂತಿರಬೇಕು. ಚಿತ್ರವೊಂದರಿಂದ ಸಮಾಜದ ಮೇಲೆ ಏನು ಪರಿಣಾಮ ಆಗುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ. ಹಣ ಸಂಪಾದನೆ ಮಾತ್ರ ಗುರಿಯಾಗಿರಕೂಡದು, ಆದರ್ಶಗಳತ್ತ ದೃಷ್ಟಿ ಇಡಿ ಎಂದು ಮನವಿ ಮಾಡಿದರು. ನಾಡಿನ ಶ್ರೇಯಸ್ಸಿಗಾಗಿ ಅರಸು ಅವರ ಪರಿಶ್ರಮ ಅಪಾರ, ಅಂತೆಯೇ ಪಡೆದುಕೊಂಡ ಜನಪ್ರಿಯತೆ ಅಸಾಮಾನ್ಯ. ಜನತೆಯ ವಿಶ್ವಾಸದ ಪ್ರತೀಕವಾಗಿ ನೆಚ್ಚಿನ ನಾಯಕನಿಗೆ ಆತ್ಮೀಯ ಸನ್ಮಾನ ಮೈಸೂರಿನಲ್ಲಿ. ರಾಜಧಾನಿ ಬೆಂಗಳೂರಿನ ಜನರಿಂದ ಷಷ್ಠಾಬ್ದಿ ಪೂರ್ತಿಗೆ ಶುಭ ಹಾರೈಕೆ. ಅಷ್ಟೇ ಅಲ್ಲ, ನಿವೇಶನಗಳ ಹಂಚಿಕೆ, ಸಾಗುವಳಿ ಚೀಟಿ ಕೊಡುಗೆ, ಇವುಗಳಿಂದ ಅರ್ಥಪೂರ್ಣವಾಯಿತು ಈ ಸಮಾರಂಭ. ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಸಮಾನ ಆಸಕ್ತಿ. ಯುವ ಜನಾಂಗದ ಚಟುವಟಿಕೆಗಳಿಗೆ ಸಂಪೂರ್ಣ ಬೆಂಬಲ ಇರಬೇಕೆಂದು ಅಭಿಪ್ರಾಯ. ರಣಜಿ ಪ್ರಶಸ್ತಿ ವಿಜೇತ ಕರ್ನಾಟಕ ಕ್ರಿಕೆಟ್ ಟೀಮಿನ ವಿಶ್ವವಿಖ್ಯಾತ ಆಟಗಾರರೊಂದಿಗೆ. ಕ್ರೀಡೆಗೆ ಪ್ರೋತ್ಸಾಹ ಮಾತ್ರವಲ್ಲ, ಪಾಲ್ಗೊಳ್ಳುವ ಉತ್ಸಾಹ ಕೂಡ.
ದಿನನಿತ್ಯದ ಜಂಜಾಟಗಳಿಂದ ಸ್ವಲ್ಪ ವಿರಾಮ, ಶಾಸಕರೊಂದಿಗೆ ಕ್ರಿಕೆಟ್. ರಾಜಕೀಯ ರಂಗದ ಏಳು ಬೀಳುಗಳ ಲೆಕ್ಕಿಸದೆ ಮುನ್ನಡೆದ ಧೀಮಂತ ನಾಯಕನ ಐದು ದಶಕಗಳಿಗೂ ಮೀರಿದ ಬಿಡುವಿಲ್ಲದ ದುಡಿಮೆಗೆ ಕೊನೆ. 1982 June 6 ಸಂಜೆ ಬೆಂಗಳೂರಿನಲ್ಲಿ ದೇವರಾಜ ಅರಸರು ನಿಧನ ಹೊಂದಿದಾಗ ಸ್ವಂತದವರೊಬ್ಬರನ್ನು ಕಳೆದುಕೊಂಡವರಂತೆ ಕನ್ನಡ ನಾಡೇ ಕಣ್ಣೀರಿಟ್ಟಿತು. ಲಕ್ಷಾಂತರ ಜನರಿಂದ ಅಂತಿಮ ದರ್ಶನ, ಮನಮಿಡಿಯುವ ಅಂತಿಮ ಯಾತ್ರೆ. ಹುಟ್ಟೂರು ಕಲ್ಲಹಳ್ಳಿಯ ಹಸಿರು ತೋಟದಲ್ಲಿ ನಡುರಾತ್ರಿಯ ನೀರವತೆಯಲ್ಲಿ ದೇವರಾಜ ಅರಸರಿಗೆ ಕಡೆಯ ಬೀಳ್ಕೊಡುಗೆ.